ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಮಂಗಳವಾರ ಮತ್ತು ಭಾನುವಾರ ಬಂತು ಅಂದರೆ ಸಾಕು, ಜನಸಾಗರವೇ ಹರಿದು ಬಂದಿರುತ್ತೆ. ಹೀಗಾಗಿ ಅಲ್ಲಿ ಅಂಗಡಿ ಮುಂಗಟ್ಟುಗಳ ಮುಖಾಂತರ ಬದುಕು ಕಟ್ಟಿಕೊಂಡ ಜನ ಹಾಗೂ ಅಧಿಕಾರಿಗಳು ಇದೀಗ ಅನ್ನ ಕೊಟ್ಟ ದೇವಸ್ಥಾನದ ಬೊಕ್ಕಸಕ್ಕೆ ಬೊಕ್ಕೆ ಇಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ನಾಗದೋಷ ಸೇರಿದಂತೆ ಹಲವು ಪಾಪ ಪರಿಹಾರಗಳಿಗೆ ಹೆಸರುವಾಸಿಯಾಗಿರೋ ಈ ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಆಗಮಿಸುತ್ತಿದ್ದು ಭಕ್ತರಿಂದಲೇ ಇಲ್ಲಿ ಅದೆಷ್ಟೋ ಜನ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಇದೀಗ ಅದೇ ದೇವಸ್ಥಾನದಿಂದ ಆದಾಯ ಪಡೆದುಕೊಳ್ತಿರೋ ವ್ಯಾಪಾರಸ್ಥರೇ ದೇವಸ್ಥಾನದ ಆದಾಯಕ್ಕೆ ಕೊಕ್ಕೆ ಇಟ್ಟಿದ್ದಾರೆ. ಹೌದು, ಇಷ್ಟು ದೊಡ್ಡ ಮೊತ್ತದ ಬಾಡಿಗೆ ಹಣ ಅಂದರೆ ಯಾರಾದರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಅಂದ ಹಾಗೆ ಕಳೆದ 2000ರಲ್ಲಿ ದೇವಸ್ಥಾನದ ಆದಾಯ ಹಾಗೂ ಭಕ್ತರ ಅನುಕೂಲಕ್ಕೆ ಅಂತ ದೇವಸ್ಥಾನದ ಮುಂದೆ 18 ಅಂಗಡಿಗಳನ್ನು ಕಟ್ಟಿಸಲಾಗಿತ್ತು. ಅವುಗಳನ್ನು ಬಹಿರಂಗ ಹರಾಜಿನ ಮೂಲಕ ವ್ಯಾಪಾರಸ್ಥರಿಗೆ ನೀಡಲಾಗಿತ್ತು. ಆದರೆ ಅಂದು ಅಲ್ಪ ಸ್ವಲ್ಪ ಹಣಕ್ಕೆ ದೇವಸ್ಥಾನದ ಅಂಗಡಿಗಳನ್ನು ಟೆಂಡರ್ ಮುಖಾಂತರ ಬಾಡಿಗೆಗೆ ಪಡೆದು ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಆದಾಯ ಗಳಿಸಲಾಗ್ತಾ ಇತ್ತು. ಆದರೆ ತಮ್ಮ ಜೇಬಿಗೆ ಆದಾಯ ಮಾಡಿಕೊಳ್ತಿರೋ ವ್ಯಾಪಾರಸ್ಥರು ಸಮಯಕ್ಕೆ ಸರಿಯಾಗಿ ದೇವಸ್ಥಾನಕ್ಕೆ ಬಾಡಿಗೆ ಕಟ್ಟದೆ 85 ಲಕ್ಷ ರೂಪಾಯಿ ಬಾಡಿಗೆ ಹಣವೇ ಬಾಕಿ ಉಳಿಸಿಕೊಂಡಿದ್ದಾರೆ. ಇನ್ನು ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳೋಕೆ ಅಂತಲೇ ಅಧಿಕಾರಿಗಳನ್ನ ಮುಜರಾಯಿ ಇಲಾಖೆ ನೇಮಿಸಿದೆ. ಕಳೆದ 18 ವರ್ಷಗಳಿಂದ ದೇವಸ್ಥಾನದ ಅಂಗಡಿ ಮುಂಗಟ್ಟುಗಳಿಂದ ಬಾಡಿಗೆ ವಸೂಲಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರೋದು ಹಲವು ಅನುಮಾನಗಳಿಗೂ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಈ ಬಗ್ಗೆ ಆಡಳಿತಾಧಿಕಾರಿಗಳು ಸಹ ನೆಪ ಮಾತ್ರಕ್ಕೆ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ಅಂತ ತಮ್ಮ ಸಮರ್ಥನೆಯನ್ನ ಕೊಡ್ತಾರೆ. ಇನ್ನು ದೇವಸ್ಥಾನದ ಅಂಗಡಿಗಳನ್ನು ಟೆಂಡರ್ ಮುಖಾಂತರ ಪಡೆದ ಮಾಲೀಕರು ಬೇರೆಯವರಿಗೆ ಹೆಚ್ಚಿನ ಹಣಕ್ಕೆ ಬಾಡಿಗೆ ನೀಡಿ ಪ್ರತಿ ತಿಂಗಳು ಆದಾಯ ಮಾಡಿಕೊಳ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದೇವಸ್ಥಾನದ ಆದಾಯ ಹೆಚ್ಚಿಸಿ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಬಡಜನರು ಒಂದು ತಿಂಗಳ ಬಾಡಿಗೆ ಕಟ್ಟದಿದ್ದರೂ ಅವರ ಮೇಲೆ ಸವಾರಿ ಮಾಡೋ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಬಾಡಿಗೆ ಹಣ ಬಾಕಿ ಇದ್ದರೂ ಕಣ್ಮುಚ್ಚಿ ಕುಳಿತಿರುವುದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಈ ಸಂಬಂಧ ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ದೇವಸ್ಥಾನಕ್ಕೆ ಬರಬೇಕಾದ 85 ಲಕ್ಷ ಬಾಡಿಗೆ ಹಣವನ್ನು ವಸೂಲಿ ಮಾಡುವ ಕಾರ್ಯ ನಡೆಯಬೇಕಿದೆ. ಚಂದ್ರಶೇಖರ್ ಡಿ ಉಪ್ಪಾರ್, ಸಮಗ್ರ ಸುದ್ದಿ, ದೊಡ್ಡಬಳ್ಳಾಪುರ.